ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿದೆ ಗೆಳೆಯರೇ. ನೆರೆ ಹಾನಿ ಮಳೆ ಹಾನಿ ಕುರಿತು 5 ಲಕ್ಷ ಪರಿಹಾರ ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಿಸಿದ್ದಾರೆ ಮತ್ತು ಖರೀದಿ ಕೇಂದ್ರ ಕುರಿತು ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ. ಈ ಒಂದು ಎರಡು ಮಾಹಿತಿ ಬಹಳ ಮುಖ್ಯವಾಗಿದೆ ಗೆಳೆಯರೇ. ಪೂರ್ತಿಯಾಗಿ ವಿಡಿಯೋನ ನೋಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸುವುದರ ಮೂಲಕ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡಬಹುದು. ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೆ ಮಾಹಿತಿನ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬನ್ನಿ ಗೆಳೆಯರೇ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಮುಖ್ಯವಾದ ಸುದ್ದಿ, ಖರೀದಿ ಕೇಂದ್ರ ಕುರಿತು. ನಿಮ್ಮ ಒಂದು ಊರಿನಲ್ಲಿ ಖರೀದಿ ಕೇಂದ್ರ ಇನ್ನೂ ತೆರೆದಿಲ್ಲ ಅಂದರೆ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ನೀವು ಮರೆಯದೆ ಹೇಳಿ ಗೆಳೆಯರೇ. ಇದರಿಂದ ನಮಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಸಿಗುತ್ತದೆ. ಈಗ ರಾಮದುರ್ಗ ಜಿಲ್ಲೆ ರೈತರು ಒಂದು ಜಿಲ್ಲಾಧಿಕಾರಿಗಳಿಗೆ ಕೃಷಿ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹೌದು ಗೆಳೆಯರೇ, ಗೋವಿನ ಜೋಳ ಬೆಂಬಲ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧಿಕಾರಿಗಳು ಗುರುವಾರ ತಹಶೀಲ್ದಾರ ಮುಖಾಂತರ ಜಿಲ್ಲಾಧಿಕಾರಿ ಹಾಗೂ ಕೃಷಿ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರ ಈಗ ಆಲ್ರೆಡಿ 14 ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಮತ್ತು ರೈತರ ಫಸಲ್ ಬಂದ ಸಮಯಕ್ಕೆ ಖರೀದಿ ಕೇಂದ್ರಗಳನ್ನು ತೆರೆಯದೇ ಬೇಕಾಬಿಟ್ಟಿಯಾಗಿ ನಂತರ ಕಾಟಾಚಾರಕ್ಕೆ ಎಂಬಂತೆ ಖರೀದಿ ಕೇಂದ್ರ ತೆರೆಯುತ್ತಿರುವುದು ನಿಜಕ್ಕೂ ರೈತ ವಿರೋಧಿ ಧೋರಣೆಯಾಗಿದೆ. ಪ್ರವಾಹ ಮಳೆಯಿಂದಾಗಿ ರೈತರ ಅನೇಕ ಬೆಳೆಗಳು ನೆಲಕಚ್ಚಿ ಹೋಗಿವೆ ಮತ್ತು ಅಲ್ಪ ಸ್ವಲ್ಪ ಗೋವಿನ ಜೋಳದ ಬೆಳೆ ಮಾತ್ರ ಉಳಿದಿದ್ದು ಆ ಒಂದು ಬೆಳೆಗೂ ಕೂಡ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ದೊರೆಯದೆ ರೈತರು ಹಲವಾರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆದ ಗೋವಿನ ಜೋಳಕ್ಕೆ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಕೇವಲ 1,000 ರಿಂದ 12,000 ದರ ಇದೆ. ಸರ್ಕಾರ 1,750 ರೂಪಾಯಿ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡುವುದಾಗಿ ಘೋಷಣೆ ಮಾಡಿದ್ದು ಕೂಡಲೇ ಎಲ್ಲ ಜಿಲ್ಲೆಗಳಲ್ಲಿ ಖರೀದಿ ಕೇಂದ್ರವನ್ನು ತೆರೆದು ರೈತರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಹೋರಾಟ ಮಾಡಿದ್ದಾರೆ. ಗೆಳೆಯರೇ, ನೀವು ಕೂಡ ಏನಾದರೂ ರೈತರಾಗಿ ಈ ಒಂದು ಕಷ್ಟವನ್ನು ಅನುಭವಿಸುತ್ತಿದ್ದರೆ ಕಮೆಂಟ್ನಲ್ಲಿ ಮರೆಯದೆ ನಿಮ್ಮ ಊರಿನ ಹೆಸರನ್ನು ಹೇಳಿ ಗೆಳೆಯರೇ. ಇದರಿಂದ ನಮಗೆ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಸಿಗುತ್ತದೆ. ಇನ್ನು ಮತ್ತೊಂದು ಮುಖ್ಯವಾದ ಸುದ್ದಿ ಬರ್ತಾ ಇದೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಂದ ಒಂದು ಘೋಷಣೆ ಆಗಿದೆ ಗೆಳೆಯರೇ. ಹೌದು, ಇನ್ನು 6 ತಿಂಗಳ ಒಳಗಾಗಿ ಮದಲೂರು ಕೆರೆ ತುಂಬಿಸಿ ನಾನೇ ಬಂದು ಉದ್ಘಾಟನೆ ಮಾಡುತ್ತೇನೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ತುಮಕೂರು ಜಿಲ್ಲೆಯವರಿಗೆ ಭರವಸೆ ನೀಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ ಗೆಳೆಯರೇ, ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ 5 ಲಕ್ಷ ಕೊಟ್ಟು ಎಲ್ಲರಿಗೂ ಮನೆ ನಿರ್ಮಿಸಿಕೊಡಲಾಗುವುದು ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಹೌದು, ಇದೊಂದು ನಿಜಕ್ಕೂ ಗುಡ್ ನ್ಯೂಸ್ ಆಗಿದೆ ಗೆಳೆಯರೇ. ನೀವು ಕೂಡ ಏನಾದರೂ ತುಮಕೂರು ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಮರೆಯದೆ ಎಸ್ ಅಂತ ಹೇಳಿ. ಮತ್ತು ಅಷ್ಟೇ ಅಲ್ಲ, ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ 10,000 ಕೊಡುವುದನ್ನು ಮುಂದುವರಿಸಲಾಗುವುದು, ಮಹಿಳಾ ಮತ್ತು ಸ್ತ್ರೀ ಶಕ್ತಿಯನ್ನು ಕೂಡ ಬಲವರ್ಧನೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಗೆಳೆಯರೇ, ಇದೊಂದು ಗುಡ್ ನ್ಯೂಸ್ ಆಗಿತ್ತು. ಕಿಸಾನ್ ಸಮ್ಮಾನ್ ಯೋಜನೆ 7ನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ನವೆಂಬರ್ ತಿಂಗಳಲ್ಲಿ ಪ್ರತಿಯೊಬ್ಬ ರೈತರ ಖಾತೆಗೆ 2,000 ಹಣ ಸಿಗಲಿದೆ ಗೆಳೆಯರೇ. ಒಂದು ವೇಳೆ ನಿಮಗೆ ಆ ಒಂದು ಹಣ ಬೇಕು ಅಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ನಿಮ್ಮ ಎಲ್ಲ ವಿಳಾಸ ಹೆಸರು ಎಲ್ಲ ಮ್ಯಾಚ್ ಆಗಬೇಕು ಅಂದರೆ ಮಾತ್ರ ನಿಮಗೆ ಆ ಒಂದು ಹಣ ಸಿಗುತ್ತದೆ ಗೆಳೆಯರೇ. ಇವತ್ತಿಗೆ ಇಷ್ಟೇ ಇತ್ತು. ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ, ಸುದ್ದಿ ಮಾಹಿತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋನು ಕೂಡ ಹೋಗಿ ನೋಡಿ ಗೆಳೆಯರೇ. ಬಹಳ ಮುಖ್ಯವಾದ ಮಾಹಿತಿ ಇದೆ, ಮಿಸ್ ಮಾಡಬೇಡಿ, ಹೋಗಿ ನೋಡಿ.